ಸ್ಟೂಡೆಂಟ್ಸ್, ಕಾಸ್ಟ್ ಅಕೌಂಟಿಂಗ್ ಫೋರ್ ಸೆಮಿಸ್ಟರ್ ಬಿಕಾಂಗೆ ನಮಗೆ ಮೆಟೀರಿಯಲ್ ಕಾಸ್ಟಿಂಗ್ ಅಲ್ಲಿ ಮೆಟೀರಿಯಲ್ ಸ್ಟಾಕ್ ಲೆವೆಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಮೆಟೀರಿಯಲ್ ಸ್ಟಾಕ್ ಲೆವೆಲ್ಸ್ ಅಲ್ಲಿ ಓಕೆನಾ, ನಾವು ಇವತ್ತು 2018 ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋಣ. ಈ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಯಾವ್ಯಾವ ಸ್ಟಾಕ್ ಲೆವೆಲ್ಸ್ ಬರುತ್ತೆ. ಮೊದಲನೇದು ರೀಆರ್ಡರ್ ಲೆವೆಲ್ ಅಂತ ಹೇಳ್ತೀವಿ. ರೀಆರ್ಡರ್ ಲೆವೆಲ್ ಯಾವಾಗ ಮಾಡಬೇಕಾಗುತ್ತೆ ಅಂದ್ರೆ ಮಿನಿಮಮ್ ಸ್ಟಾಕ್ ಲೆವೆಲ್ ರೀಚ್ ಆಗೋದಕ್ಕೆ ಮುಂಚೆ ನಾವು ಏನ್ ಮಾಡ್ತೀವಿ, ರೀಆರ್ಡರ್ನ ಅಂದ್ರೆ ಮತ್ತೆ ಇನ್ನೊಂದ್ಸರಿ ಮೆಟೀರಿಯಲ್ ಪರ್ಚೇಸ್ ಆರ್ಡರ್ ನ ಮಾಡ್ತೀವಿ. ಯಾವಾಗ ಮಿನಿಮಮ್ ಸೇ ಫಾರ್ ಎಕ್ಸಾಂಪಲ್ ಒಂದು ಗೋಡೌನ್ ಅಲ್ಲಿ ಇದೆ, ಗೋಡೌನ್ ಅಲ್ಲಿ 5,000 ಯೂನಿಟ್ಸ್ ನ ಸ್ಟಾಕ್ ಮಾಡಬಹುದು ನಾವು ಮಿನಿಮಮ್. ಮ್ಯಾಕ್ಸಿಮಮ್ 20,000 ಮಾಡಬಹುದು ಅಂತ ಅನ್ಕೋಣ. 5,000 ಹತ್ರ ಹತ್ರ ಬರ್ತಾ ಇದ್ದಂಗೆಲ್ಲ ಪ್ರೊಡಕ್ಷನ್ ಇಶ್ಯೂ ಮಾಡಿದ್ಮೇಲೆ 5,000 ಒಳಗಡೆ ಏನ 5,000ಕ್ಕಿಂತಲೂ ಕಡಿಮೆ ಆಗದಂಗೆ ನೋಡ್ಕೊಳ್ಬೇಕು. ನಿಯರ್ ಬೈ ಅಂದ್ರೆ ಮ್ಯಾಕ್ಸಿಮಮ್ ಲೆವೆಲ್ ಕಡಿಮೆ ಆಗಿ ಮಿನಿಮಮ್ ಲೆವೆಲ್ ಗೆ ಹತ್ರ ಬರಬೇಕಾದ್ರೆ ಏನ್ ಮಾಡ್ತೀವಿ, ಮತ್ತೆ ಮೆಟೀರಿಯಲ್ ಗೆ ಆರ್ಡರ್ ನ ಪ್ಲೇಸ್ಮೆಂಟ್ ಮಾಡ್ತೀವಿ, ಅದನ್ನೇ ರೀಆರ್ಡರ್ ಲೆವೆಲ್ ಅಂತ ಹೇಳ್ತೀವಿ. ಎರಡನೇದು ಮ್ಯಾಕ್ಸಿಮಮ್ ಲೆವೆಲ್. ಮ್ಯಾಕ್ಸಿಮಮ್ ಲೆವೆಲ್ ಹೆಂಗ್ ಕಂಡುಹಿಡಿಯೋದು ಅಂತ ಹೇಳಿದ್ರೆ ನಮ್ಮ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸ್ಟಾಕ್ ಅನ್ನ ಇಡಬಹುದು, ಯಾವ ಬೇಸಿಸ್ ಮೇಲೆ ಇಡಬಹುದು. ನೆಕ್ಸ್ಟ್ ಮಿನಿಮಮ್ ಲೆವೆಲ್ ಎಷ್ಟು ಇಡಬೇಕು, ಆವರೇಜ್ ಸ್ಟಾಕ್ ಲೆವೆಲ್ ಏನು, ಡೇಂಗೆ ಸ್ಟಾಕ್ ಲೆವೆಲ್ ಏನು. ಈ ಕ್ವಶನ್ ಓದ್ಬಿಡ್ತೀನಿ, ಫಸ್ಟ್ ನೋಡ್ಕೊಳ್ಳಿ. ಕ್ಯಾಲ್ಕುಲೇಟ್ ರೀಆರ್ಡರ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್, ಮಿನಿಮಮ್ ಲೆವೆಲ್ ಅಂಡ್ ಆವರೇಜ್ ಲೆವೆಲ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ರೀಆರ್ಡರ್ ಕ್ವಾಂಟಿಟಿ, ಯಾವಾಗ್ಲೂ ಎಲ್ಲಾ ಕ್ವಶನ್ ಅಲ್ಲೂ ನಿಮಗೆ ರೀಆರ್ಡರ್ ಕ್ವಾಂಟಿಟಿ ಕೊಟ್ಟಿರ್ತಾರೆ. ರೀಆರ್ಡರ್ ಪೀರಿಯಡ್ 4 to 6 weeks ಅಂತ ಹೇಳ್ತಿದ್ದಾನೆ. ಅಂದ್ರೆ ನಾವು ಮೆಟೀರಿಯಲ್ ಗೆ ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ಮಿನಿಮಮ್ 4 ವಾರದಲ್ಲಿ ಬರುತ್ತೆ, ಮ್ಯಾಕ್ಸಿಮಮ್ 6 weeks ಅಲ್ಲಿ ಬರುತ್ತೆ. ಅಂದ್ರೆ 4 ವಾರ ಮಿನಿಮಮ್, ಮ್ಯಾಕ್ಸಿಮಮ್ 6 ವಾರದಲ್ಲಿ ಬರುತ್ತೆ. ಆವರೇಜ್ ಎಷ್ಟಾಗುತ್ತೆ, 4 + 6 / 2, 4 + 6 / 2 ಅಂದ್ರೆ ಎಷ್ಟಾಯ್ತು, 5 weeks ಆವರೇಜ್ ಪೀರಿಯಡ್ ಆಗುತ್ತೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 400 ಯೂನಿಟ್ಸ್, ನಾರ್ಮಲ್ ಕನ್ಸಂಪ್ಷನ್ ಅಂದ್ರೆ ಆವರೇಜ್ ಕನ್ಸಂಪ್ಷನ್ 300 ಯೂನಿಟ್ಸ್ ಪರ್ ವೀಕ್, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 250 ಯೂನಿಟ್ಸ್ ಪರ್ ವೀಕ್ ಅಂತ ಹೇಳ್ತಾರೆ. ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ, ನಮ್ಗೆ ಏನೇನ್ ಬೇಕೋ ಇನ್ಫಾರ್ಮೇಶನ್ ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ. ಈಗ ಒಂದೊಂದನ್ನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರೋಣ. ನಮ್ಗೆ ಫಸ್ಟ್ ಏನ್ ಬೇಕಂತಪ್ಪ, ರೀಆರ್ಡರ್ ಲೆವೆಲ್ ಬೇಕು. ಹೌದಾ, ರೀಆರ್ಡರ್ ಲೆವೆಲ್ ಬೇಕು ಅಂದ್ರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟಪ್ಪ ಇದೆ ನಮ್ಮ ಹತ್ರ, 250 ಯೂನಿಟ್ಸ್ ಇದೆ. ಮ್ಯಾಕ್ಸಿಮಮ್ 400 ಅಲ್ವಾ, ಮ್ಯಾಕ್ಸಿಮಮ್ 400 ಯೂನಿಟ್ಸ್ ಇದೆ. ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ 4 to 6 ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟಾಯ್ತು, 6 weeks ಆಯ್ತು. ಹೌದಾ, ಹಾಗಾದ್ರೆ 4 × 6 = 24. ಸೊ 2400 ಇಸ್ ದ ಆನ್ಸರ್ ಫಾರ್ ರೀಆರ್ಡರ್ ಪೀರಿಯಡ್ ಅಥವಾ ರೀಆರ್ಡರ್ ಲೆವೆಲ್. ನೆಕ್ಸ್ಟ್ ಏನ್ ಕೇಳಿದಾರಪ್ಪ, ಮ್ಯಾಕ್ಸಿಮಮ್ ಲೆವೆಲ್. ಮ್ಯಾಕ್ಸಿಮಮ್ ಲೆವೆಲ್ ರೀಆರ್ಡರ್ ಲೆವೆಲ್, ರೀಆರ್ಡರ್ ಲೆವೆಲ್, ರೀಆರ್ಡರ್ ಕ್ವಾಂಟಿಟಿ ಎಷ್ಟ್ ಬಂದಿದ್ಯಪ್ಪ, ರೀಆರ್ಡರ್ ಲೆವೆಲ್ 2400 ಬಂದಿದೆ. ರೀಆರ್ಡರ್ ಕ್ವಾಂಟಿಟಿ ಎಷ್ಟ್ ಬೇಕಂತಪ್ಪ, 1500 ಮೈನಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟಿದ್ಯಪ್ಪ, 400, ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ 6 weeks, ಅಲ್ಲಿಗೆ 3900 ಮೈನಸ್ 2400 1500 ಇಸ್ ದ ಆನ್ಸರ್. ಕರೆಕ್ಟಾ, ಎಸ್ ಆರ್ ನೋ? ನೆಕ್ಸ್ಟ್ ಏನಿದೆ, ಮಿನಿಮಮ್ ಲೆವೆಲ್. ಮಿನಿಮಮ್ ಲೆವೆಲ್ ಗೆ ಫಾರ್ಮುಲಾ ಏನಿದೆ, ರೀಆರ್ಡರ್ ಲೆವೆಲ್ ಎಷ್ಟು ಬಂದಿದೆ, 2400 ಮೈನಸ್ ಆವರೇಜ್ ಕನ್ಸಂಪ್ಷನ್ ಇಸ್ ನಥಿಂಗ್ ಬಟ್ ನಾರ್ಮಲ್ ಕನ್ಸಂಪ್ಷನ್. ನಾರ್ಮಲ್ ಕನ್ಸಂಪ್ಷನ್ ಎಷ್ಟಿದ್ಯಪ್ಪ, 300. ಆವರೇಜ್ ರೀಆರ್ಡರ್ ಪೀರಿಯಡ್ ಅಥವಾ ನಾರ್ಮಲ್ ಕನ್ಸಂಪ್ಷನ್ ಅಂದ್ರೆ 4 + 6 / 2 ಎಷ್ಟು ಬರುತ್ತೆ, 5 ಬರುತ್ತೆ. ಕರೆಕ್ಟಾ, ಸೊ 2400 ಮೈನಸ್ 1500 ಅಲ್ಲಿಗೆ ಎಷ್ಟ್ ಬರುತ್ತೆ, 900 ಬರುತ್ತೆ. ಈಗ ನೆಕ್ಸ್ಟ್ ಏನ್ ಕೇಳಿದಾನೆ, ಆವರೇಜ್ ಮಿನಿಮಮ್ ಲೆವೆಲ್ 900, ಮ್ಯಾಕ್ಸಿಮಮ್ ಲೆವೆಲ್ 1500 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟ್ ಬರುತ್ತೆ, 1200 ಬರುತ್ತೆ. ಕರೆಕ್ಟಾ, ಇಷ್ಟು ಮಾಡಿದ್ರೆ 5 marks. ಡೇಂಜರ್ ಲೆವೆಲ್ ಕೇಳಿಲ್ಲ, ಮಾಡಿಲ್ಲ, ಇಸಿ ಇದೆಯಲ್ವಾ, ಇದೆಯಾ, ಬರ್ಕೊಡ್ತೀನಿ.